हाय फ्रेंड्स, पारू पाकशाले यूट्यूब चानल आत्मीयवाद स्वागत। इवत्तु नावु माड्तिरुवंत रेसिपी इदु कुंबळकाय ज्यूस न माड्ता इदीवि। नीवु नन्न चानल न सब्स्क्राइब माडिल्ल अंद्रे सब्स्क्राइब माड्कोळ्ळि। इवाग ई ज्यूस माडोदु हेगे अंत तिळिसिकोड्ता इद्दीनि नोडि। इव मोदलिगे ओंदु बूद कुंबळकायन तगोंडिदीनि, अदन्नु अर्ध कट् माडि ओंदु अर्ध पीस न तेगेदिड्ता इद्दीनि। इदन्न अर्ध पीस अल्लि इदन्न ज्यूस माड्ता इद्दीनि। ಇವಾಗ ಇದನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ನ ಕಟ್ ಮಾಡಿಟ್ಕೊಳ್ಬೇಕು ಇದನ್ನು ಇವಾಗ ಇದ್ರದ್ದು ಮತ್ತು ಇದ್ರದ್ದು ಹಿಂದ್ಗಡೆ ತೊಗಟೆ ಇರುತ್ತಲ್ಲ ಅದನ್ನು ತೆಗಿಬೇಕು ಇದನ್ನಿವಾಗ ಇದರಲ್ಲಿ ಚಿಕ್ಕ ಚಿಕ್ಕದು ಪೀಸ್ ಮಾಡಿಟ್ಕೊಳ್ತೀನಿ ನೋಡಿ ಇವಾಗ ಇವಾಗ ಇದ್ರದ್ದು ಹಿಂದ್ಗಡೆ ತೊಗಟೆ ತೆಗೆದು ಚಿಕ್ಕದಾಗಿ ಪೀಸ್ನ ಕಟ್ ಮಾಡ್ತಿದ್ದೀನಿ ಮತ್ತೆ ಇದರಗಡೆ ಇದರ ಒಳಗಡೆ ಇರೋ ಬೀಜಾನು ತೆಗಿಬೇಕಾಗುತ್ತೆ ಈ ತರ ಬೀಜ ತಕ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಜ್ಯೂಸ್ ಜಾಸ್ತಿಯಾಗಿ ಬರುತ್ತೆ ನೀವು ಅದು ಈ ಕುಂಬಳಕಾಯಿ ಒಳಗಡೆ ಇದ್ದ ಬೀಜ ದುಷ್ಟೂ ತೆಗೆದುಬಿಟ್ರೆ ಇದು ಜ್ಯೂಸ್ ಜಾಸ್ತಿ ಬರೋದಿಲ್ಲ ಅದಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕದಾಗಿ ಮೊದಲಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಆನಂತರ ಬೀಜ ತಗೊಳ್ಬೇಕು ಅಂದರೆ ಜ್ಯೂಸ್ ಜಾಸ್ತಿ ಬರುತ್ತೆ ಮತ್ತು ನೀವು ಈ ಜ್ಯೂಸರಲ್ಲಿ ಹಾಕಿ ಮಾಡಿದರೆ ಜ್ಯೂಸು ಕಮ್ಮಿ ಬರುತ್ತೆ ಅದಕ್ಕೋಸ್ಕರ ನೀವು ಮಿಕ್ಸಿಲಿ ಹಾಕಿ ಜ್ಯೂಸ್ನ ಮಾಡಬೇಕು ಈ ಜ್ಯೂಸು ಕುಡಿಯೋದ್ರಿಂದ ಭಾಳ ಒಳ್ಳೆಯದು ಅದಕ್ಕೋಸ್ಕರ ಇದನ್ನು ಡೈಲಿ ಆಗಲಿಲ್ಲ ಅಂದರೂ ವಾರದಲ್ಲಿ ಒಂದು ಸರಿ ಕುಡಿಬೇಕು ಇದನ್ನು ಇವಾಗ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿರೋದು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಇದನ್ನು ಇವಾಗ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದಾಯಿತು ಇದನ್ನು ಇವಾಗ ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನ ಈ ಥರ ಕಟ್ಟಿ ಸೋಸ್ಕೊಳ್ಬೇಕು ಇದರಲ್ಲಿರೋ ನೀರನ್ನು ತಕ್ಕೊಳ್ಬೇಕು ಇವಾಗ ಇದನ್ನು ನೋಡಿ ಈ ಥರ ತಕ್ಕೊಳ್ಬೇಕು ಇವಾಗ ಹಿಂಡ್ಕೊಳ್ಳೋಣ ಇವಾಗ ಅದರೊಳಗಡೆ ಇರೋ ರಸನ ತಕ್ಕೊಳ್ಳೋಣ ಈ ಜ್ಯೂಸ್ ಕುಡಿಯೋದ್ರಿಂದ ಯಾವುದೇ ರೋಗನೂ ಬರೋದಿಲ್ಲ ಮತ್ತು ಬಹಳ ಹೆಲ್ದಿಯಾಗಿರುತ್ತೀರಿ ಈಗ ಈ ಥರ ನೋಡಿ ಈ ಥರ ಹಿಂಡಿ ರಸನ ತಕ್ಕೊಳ್ಬೇಕು ಇದನ್ನು ಇವಾಗ ಇದನ್ನ ಹಿಂಡ್ಕೊಂಡಿದ್ದಾಯಿತು ಇದ್ರ ಒಳಗಡೆ ಇದ್ದು ಹಿಂಡಿ ಉಳಿದಿದ್ದಿರುತ್ತಲ್ಲ ಅದು ಅದನ್ನು ನೀವು ಒಂದು ಸ್ವೀಟ್ ರೆಸಿಪಿನಾದರೂ ಮಾಡ್ಕೋಬೋದು ಇಲ್ಲ ನಿಮ್ಗೆ ಬೇಡ ಆದರೆ ಬಿಡ್ಬೋದು ನಿಮ್ಗೆ ಬೇಡ ಆದರೆ ಅದನ್ನೇನು ಬಿಡ್ಬೋದು ನಡೆಯುತ್ತೆ ಅದು ಸ್ವೀಟ್ ರೆಸಿಪಿನೂ ಕೂಡ ಚೆನ್ನಾಗಿ ಆಗುತ್ತೆ ಅದು ನಾವು ಸ್ವೀಟ್ ರೆಸಿಪಿ ಮುಂದಿನ ವಿಡಿಯೋದಲ್ಲಿ ಹಾಕ್ತೀವಿ ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ಅದನ್ನು ತೋರಿಸ್ತೀವಿ ಇವಾಗ ಇದನ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಭಾಳ ತಂಪಾಗಿರೋದ್ರಿಂದ ದೇಹಕ್ಕೆ ತಂಪಾಗುತ್ತಲ್ಲ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಮಿಕ್ಸ್ ಮಾಡ್ಕೋಬೋದು ನೀವು ಭಾಳ ಕೆಲವೊಂದಿಷ್ಟು ಜನರಿಗೆ ತಂಪ ಆಗೋದಿಲ್ಲಲ್ಲ ಭಾಳ ಅದಕ್ಕೋಸ್ಕರ ಸ್ವಲ್ಪ ಪೆಪ್ಪರ್ ಪೌಡರ್ನ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಬಿಡ್ಬೋದು ನಡೆಯುತ್ತೆ ಇದಿಷ್ಟು ಬೂದು ಕುಂಬಳಕಾಯಿ ಜ್ಯೂಸ್ ಮಾಡೋ ವಿಧಾನ ಆಗಿದ್ದು ಭಾಳ ಸಿಂಪಲ್ ಆಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ರೆಸಿಪಿ ಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದನ್ನು ಅದರೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀವಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು